साई सच्चरित्रे 15वें अध्याय ओम श्री साई नाथाय नमः। ಈ ಅಧ್ಯಾಯದಲ್ಲಿ ಹೇಮಾಡಪಂತರು ನಾರದೀಯ ಕೀರ್ತನೆ, ಚೋಳಕರವರ ಸಕ್ಕರೆ ಇಲ್ಲದ ಚಹಾ ಮತ್ತು ಎರಡು ಹಲ್ಲಿಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಈ ಹಿಂದೆ 6ನೇ ಅಧ್ಯಾಯದಲ್ಲಿ ಶಿರಡಿಯ ಶ್ರೀರಾಮನವಮಿ ಸಮಾರಂಭ ಹೇಗೆ ನಡೆಯುತ್ತಿತ್ತು, ಮೊದಮೊದಲು ಹರಿಕಥಾ ಸಮಾರಂಭಕ್ಕೆ ಹರಿದಾಸರನ್ನು ಒದಗಿಸುವುದು ಕಷ್ಟವಿತ್ತು, ಬಾಬಾ ಅವರು ದಾಸಗಣು ಅವರಿಗೆ ಈ ಕಾರ್ಯವನ್ನು ವಹಿಸಿದ ಬಗ್ಗೆ ಮುಂತಾದವುಗಳನ್ನು ವಿವರಿಸಿದ್ದೇನಷ್ಟೇ. ಈಗ ದಾಸಗಣು ಅವರು ಹೇಗೆ ಹರಿಕಥೆ ಮಾಡುತ್ತಿದ್ದರು ಎಂಬುದನ್ನು ನೋಡೋಣ. ನಾರದೀಯ ಕೀರ್ತನೆ. ಸಾಮಾನ್ಯವಾಗಿ ನಮ್ಮ ಹರಿದಾಸರು ಕೀರ್ತನೆ ಮಾಡುವಾಗ ಮೈತುಂಬ ಸೊಗಸಾದ ಉಡುಪುಗಳನ್ನು ಹಾಕಿಕೊಳ್ಳುತ್ತಾರಲ್ಲವೇ? ನಿಲುವಂಗಿ ಹಾಕಿಕೊಂಡು ಜರಿ ಶಲ್ಯವನ್ನು ಹೊದೆದುಕೊಂಡು ಜರಿ ಪೇಟವನ್ನು ಸುತ್ತಿಕೊಂಡು ಸಭೆಯ ಮುಂದೆ ಗೋಚರವಾಗುತ್ತಾರೆ. ಒಮ್ಮೆ ದಾಸಗಣು ಅವರು ಸಹ ಇದೇ ರೀತಿ ಉಡುಪನ್ನು ಧರಿಸಿ ಕೀರ್ತನೆ ಮಾಡುವ ಮುನ್ನ ಬಾಬಾ ಅವರಿಗೆ ನಮಸ್ಕರಿಸಲು ಬಂದರು. ಇದನ್ನು ನೋಡಿ ಬಾಬಾ ಅವರು, ಏನೋ ಮದುಮಗನ ಹಾಗೆ ಶೃಂಗಾರಿಸಿದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಲು, ಕೀರ್ತನೆ ಮಾಡುವುದಕ್ಕಾಗಿ ಎಂದು ದಾಸಗಣವರು ಉತ್ತರ ಕೊಟ್ಟರು. ಆಗ ಬಾಬಾ ಅವರು, ಕೀರ್ತನೆಗೋಸ್ಕರ ಇಷ್ಟೊಂದು ಆಡಂಬರಬೇಕೆ? ನಿನ್ನ ಈ ಆಡಂಬರವನ್ನು ಬದೆಗಿಡು ಎಂದರು. ಆಗ ದಾಸಗಣು ಅವರು ತಮ್ಮ ಶೃಂಗಾರ ವಸ್ತುಗಳನ್ನೆಲ್ಲ ತೆಗೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದರು. ಕೀರ್ತನ ಪದ್ಧತಿಯನ್ನು ಆರಂಭಿಸಿದ ನಾರದರೂ ಸಹ ತಂಬೂರಿ ತಾಳ ಇವುಗಳ ವಿನಃ ಹೆಚ್ಚಿಗೆ ಏನೂ ಇಟ್ಟುಕೊಂಡಿರಲಿಲ್ಲ. ಕೇವಲ ತಂಬೂರಿಯನ್ನು ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ಕೊಂಡಾಡುತ್ತಾ ತ್ರಿಲೋಕದಲ್ಲಿ ನಾರದಗಳು ಸಂಚರಿಸುತ್ತಿದ್ದರು. ಚೋಳಕರವರ ಸಕ್ಕರೆ ಇಲ್ಲದ ಚಹಾ. ಬಾಬಾ ಅವರ ಹೆಸರು ಮೊದಲು ಪುಣೆ ಮತ್ತು ಅಹಮದ್ ಜಿಲ್ಲೆಗಳಲ್ಲಿ ಮಾತ್ರ ವ್ಯಾಪಿಸಿತ್ತು. ನಾನಾ ಸಾಹೇಬರ ಮೌಖಿಕ ಪ್ರಚಾರದಿಂದಲೂ, ದಾಸಗಣವರ ಕೀರ್ತನೆಯಿಂದಲೂ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿಯೂ ಸಹ ವ್ಯಾಪಿಸಿತು. ಮುಖ್ಯವಾಗಿ ಹೇಳುವುದಾದರೆ ಬಾಬಾ ಅವರ ಕೀರ್ತಿಗೆ ಕಾರಣವರು ದಾಸಗಣು. ಕೀರ್ತನಾ ಶ್ರವಣಕ್ಕೆ ಸೇರಿದ ಜನರಲ್ಲಿ ವಿವಿಧವಾದ ಅಭಿರುಚಿ ಉಳ್ಳವರು ಇರುತ್ತಾರೆ. ಕೆಲವರು ಕೀರ್ತನಕಾರನ ಜ್ಞಾನವನ್ನು, ಕೆಲವರು ಅವನ ನಟನೆಯನ್ನು, ಕೆಲವರು ಅವನ ಹಾಡುಗಾರಿಕೆಯನ್ನು, ಕೆಲವರು ಅವನ ಹಾಸ್ಯವನ್ನು, ಕೆಲವರು ಅವನು ಹೇಳುವ ಉಪಕಥೆಗಳನ್ನು, ಕೆಲವರು ಅವನ ವೇದಾಂತವನ್ನು ಮೆಚ್ಚುತ್ತಾರೆ. ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹು ವಿರಳ. ದಾಸಗಣು ಅವರ ಕೀರ್ತನೆಯು ಸಭಿಕರ ಮೇಲೆ ವಿದ್ಯುತ್ ತರಂಗದಂತೆ ಪರಿಣಾಮ ಮಾಡುತ್ತಿತ್ತು. ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿರುತ್ತೇನೆ. ಠಾಣಾದ ಕೌಪಿನೇಶ್ವರ ದೇವಾಲಯದಲ್ಲಿ ದಾಸಗಣು ಅವರು ಒಮ್ಮೆ ಬಾಬಾ ಅವರ ಕೀರ್ತಿಯನ್ನು ಕೊಂಡಾಡುತ್ತಾ ಹರಿಕಥೆ ಮಾಡುತ್ತಿದ್ದರು. ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಾದ ಚೋಳಕರವರೊಬ್ಬರು ಇದ್ದರು. ದಾಸಗಣವರು ಹರಿಕಥಾ ಶ್ರವಣ ಮಾಡುವಾಗ ಅವರ ಮನಸ್ಸು ಕರಗಿತು. ಆ ಕ್ಷಣವೇ ತಮ್ಮ ಮನಸ್ಸಿನಲ್ಲಿ ಸಾಯಿಬಾಬಾ ಅವರಿಗೆ ವಂದಿಸುತ್ತ, ಬಾಬಾ, ನಾನು ಸಂಸಾರ ನಿರ್ವಹಣೆಯನ್ನು ಹೊರಲಾಗದಿರುವ ಕಡು ಬಡವ. ನಿಮ್ಮ ದಯದಿಂದ ಈ ಸಾರಿ ನನಗೆ ಇಲಾಖೆಯ ಪರೀಕ್ಷೆ ತೇರ್ಗಡೆಯಾಗಿ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ 4 ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಬೇಡಿಕೊಂಡರು. ಚೋಳಕರವರ ಅದೃಷ್ಟವೋ ಎಂಬಂತೆ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾದರೂ ಕಾಯಂ ಕೆಲಸ ಸಿಕ್ಕಿತು. ಆಗ ಅವರು ಹರಕೆಯನ್ನು ಪೂರೈಸುವುದೊಂದೇ ಉಳಿಯಿತು. ಚೋಳಕರವರು ಮೊದಲೇ ಹೇಳಿರುವಂತೆ ಕಡು ಬಡವರಾದುದರಿಂದ, ಸಂಸಾರದ ಭಾರವಿದ್ದುದರಿಂದ ಶಿರಡಿಗೆ ಹೋಗಲು ಬೇಕಾದ ಹಣದ ಕೊರತೆ ಇದೆ. ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಹಣ ಉಳಿತಾಯ ಮಾಡಬೇಕೆಂದು ನಿರ್ಧರಿಸಿ, ಇಂದಿನಿಂದ ನನ್ನ ಆಹಾರದಲ್ಲಿ ಅಥವಾ ಚಹಾದಲ್ಲಿ ಸಕ್ಕರೆ ಉಪಯೋಗಿಸದೆ ಹಣ ಉಳಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದರು. ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಬಂದು ಹರಕೆಯನ್ನು ಪೂರೈಸಿ ನನ್ನ ಆಸೆಯು ಇಂದು ನೆರವಲ್ಪಟ್ಟಿತು ಎಂದು ಹೇಳಿಕೊಂಡು ಬಾಬಾ ಅವರ ದಿವ್ಯ ಚರಣಾರವೃಂದಗಳಿಗೆ ನಮ್ರತೆಯಿಂದ ಎರಗಿದರು. ಆಗ ಜೋಗ ಅವರು ಸಹ ಚೋಳಕರವರ ಜೊತೆಗೆ ಇದ್ದರು. ಆಗ ಬಾಬಾ ಅವರು ಜೋಗ ಅವರನ್ನು ಉದ್ದೇಶಿಸಿ, ಈ ದಿನ ನಿನ್ನ ಅತಿಥಿಗೆ ಚಹದಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಎಂದರು. ಇದನ್ನು ಕೇಳಿದ ಚೋಳಕರವರಿಗೆ ಅಮಿತಾನಂದವಾಯಿತು. ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಕೂಡಲೇ ಬಂದು ಬಾಬಾ ಅವರಿಗೆ ನಮಸ್ಕರಿಸಿದರು. ಬಾಬಾ ಅವರು ತಮ್ಮ ಮಾತಿನಿಂದ ಚೋಳಕರವರ ನಿಶ್ಚಲ ಭಕ್ತಿ ಉಂಟಾಗುವಂತೆ ಮಾಡಿದರು. ತಮ್ಮ ಮಾತಿನ ಹರಿಕೆಯಂತೆ ತಮಗೆ ಕಲ್ಲು ಸಕ್ಕರೆ ಸಂದಿದೆ ಮತ್ತು ಚೋಳಕರವರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೇ ಇದ್ದರೂ ಸಹ ತಮಗೆ ತಿಳಿದಿದೆ ಎಂಬುದನ್ನು ಬಾಬಾ ಸೂಚಿಸಿದರು. ಬಾಬಾ ಅವರು ಯಾವಾಗಲೂ ತಮ್ಮ ಭಕ್ತರಿಗೆ, ಭಕ್ತಿಯಿಂದ ನೀವು ನನ್ನ ಮುಂದೆ ಕೈಚಾಚಿದರೆ ನಾನು ಕೂಡಲೇ ನಿಮ್ಮ ಬಳಿಗೆ ಹಗಲು ರಾತ್ರಿ ಇರುತ್ತೇನೆ. ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ, ಏನೇ ಮಾಡುತ್ತೀರಿ, ಅದೆಲ್ಲವೂ ನನಗೆ ತಿಳಿದಿರುತ್ತದೆ. ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ. ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ.
ನಿಮ್ಮಲ್ಲಿ ಮತ್ತು ಸಮಸ್ತ ಜೀವಗಳಲ್ಲಿ ವಾಸವಾಗಿರುವ ನನ್ನನ್ನು ಅನವರತವು ಧ್ಯಾನಿಸಿ. ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೆಯೋ ಅವರೇ ಧನ್ಯರು ಎಂದು ಬಾಬಾ ಹೇಳುತ್ತಿದ್ದರು. ಎರಡು ಹಲ್ಲಿಗಳು. ಬಾಬಾ ಅವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು. ಭಕ್ತನೋರ್ವನು ಅವರ ಸಮೀಪದಲ್ಲಿಯೇ ಕುಳಿತಿದ್ದನು. ಆಗ ಒಂದು ಹಲ್ಲಿಯು ಲೊಚಗುಟ್ಟ ಹತ್ತಿತು. ಕುತೂಹಲದಿಂದ ಅವನು, ಹಲ್ಲಿಯು ಲೊಚಗುಟ್ಟುವಿಕೆಯಿಂದ ಏನನ್ನಾದರೂ ಸೂಚಿಸುತ್ತಿದೆಯೇ, ಅದು ಒಳ್ಳೆಯ ಶಕುನವೇ ಎಂದು ಬಾಬಾ ಅವರಿಗೆ ಕೇಳಿದನು. ಆಗ ಬಾಬಾ ಅವರು, ಆ ಹಲ್ಲಿಯು ಈ ದಿನ ಔರಂಗಾಬಾದದಿಂದ ತನ್ನ ತಂಗಿಯು ಬರುವಳೆಂದು ಆನಂದದಲ್ಲಿದೆ ಎಂದರು. ಅವನಿಗೆ ಏನೂ ಅರ್ಥವಾಗಲಿಲ್ಲ, ಸುಮ್ಮನೆ ಕುಳಿತಿದ್ದನು. ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾ ಅವರ ದರ್ಶನಕ್ಕಾಗಿ ಔರಂಗಾಬಾದದಿಂದ ಕುದುರೆಯ ಮೇಲೆ ಬಂದಿಳಿದನು. ಕುದುರೆಯನ್ನು ಕಟ್ಟಿ ಹುರುಳಿಯನ್ನು ತರಲು ತನ್ನ ಹೆಗಲ ಮೇಲೆ ಹಾಕಿದ್ದ ಚೀಲದ ಧೂಳನ್ನು ತೆಗೆಯಲು ಚೀಲ ಕೆಳಕ್ಕೆ ಹಾಕಿದನು. ಕೂಡಲೇ ಅದರಲ್ಲಿದ್ದ ಒಂದು ಹಲ್ಲಿ ಹೊರಗೆ ಬಂದು ಎಲ್ಲರೂ ನೋಡುತ್ತಿದ್ದಂತೆಯೇ ಗೋಡೆಯನ್ನು ಮೇಲೆ ಹತ್ತಿ ಲೊಚಗುಟ್ಟುತ್ತಿದ್ದ ಹಲ್ಲಿಯ ಹತ್ತಿರ ಹೋಯಿತು. ಬಾಬಾ ಅವರು ಆ ಭಕ್ತನಿಗೆ ಅದನ್ನು ತೋರಿಸಿದರು. ಅವೆರಡೂ ಆನಂದದಿಂದ ಆಡಿದವು. ಕುದುರೆಯ ಮೇಲೆ ಬಂದು ಔರಂಗಾಬಾದದ ಪ್ರಯಾಣಿಕನ ಚೀಲದಲ್ಲಿ ಹಲ್ಲಿ ಹೇಗೆ ಸೇರಿಕೊಂಡಿತು, ಬಾಬಾ ಅವರು ಈ ಎರಡು ಹಲ್ಲಿಗಳ ಮಿಲನವನ್ನು ಹೇಗೆ ಮುಂಚೆಯೇ ಅರಿತಿದ್ದರು ಎಂಬುದನ್ನು ನಾವು ಕೂಲಂಕಷವಾಗಿ ಪರಿಶೀಲಿಸಿದರೆ ಬಾಬಾ ಅವರ ಸರ್ವಜ್ಞತ್ವದ ವೇದ್ಯವಾಗುತ್ತದೆ. ಯಾರು ಈ ಅಧ್ಯಾಯವನ್ನು ಶ್ರದ್ಧೆ ಭಕ್ತಿಯಿಂದ ಪಠಣ ಮಾಡುತ್ತಾರೆಯೋ ಅವರ ಕಷ್ಟಗಳು ಬಾಬಾ ಅವರ ದಯೆಯಿಂದ ಪೂರ್ಣವಾಗುತ್ತವೆ. ಇಲ್ಲಿಗೆ 15ನೇ ಅಧ್ಯಾಯ ಮುಗಿಯಿತು. ಶ್ರೀ ಸಾಯಿ ಪ್ರಣಾಮ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.